ಚಿಕ್ಕಮಗಳೂರು ಜಿಲ್ಲೆಯ ಹಿಂದೂ ಮುಸ್ಲಿಮರ ಧಾರ್ಮಿಕ ಭಾವೈಕ್ಯದ ಕೇಂದ್ರವಾಗಿರುವ ಚಿಕ್ಕಮಗಳೂರು ತಾಲೂಕಿನ ಇನಾಂ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ದರ್ಗಾದಲ್ಲಿ ಪ್ರವಾಸಿಗರು ಮತ್ತೆ ಮಾಂಸವನ್ನ ಬೇಯಿಸಿರುವ ವಿಡಿಯೋ ವೈರಲ್ ಆಗಿದ್ದು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಸರ್ಕಾರ ಹಾಗೂ ಜಿಲ್ಲಾಡಳಿತದ ವಿರುದ್ದ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನಗರದ ಪ್ರೆಸ್ ಕ್ಲಬ್ ಬಳಿ ಸುದ್ದಿಗೋಷ್ಠಿ ಬಳಿಕ ಮಾತನಾಡಿದ ಹಿಂದೂ ಬ್ರಿಗೇಡ್ ಸಂಚಾಲಕ ಪ್ರವೀಣ್ ಕಾಂಡ್ಯ ಜಿಲ್ಲಾಡಳಿತದ ವಿರುದ್ದ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕಳೆದ 4-5 ತಿಂಗಳ ಹಿಂದೆಯೂ ದತ್ತಪೀಠದಲ್ಲಿ ಮಾಂಸಾಹಾರ ಸೇವಿಸಿದ್ದರು. ಆಗ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ರು. ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ದತ್ತಪೀಠಕ್ಕೆ ಬರುವ ಪ್ರವಾಸಿಗರು ದತ್ತಮಾಲಾ ಧಾರಣೆ ಹಾಗೂ ದತ್ತ ಜಯಂತಿಯ ವೇಳೆ ಹಿಂದೂ ಸಂಘಟನೆಗಳು ಹೋಮ ಹವನ ನಡೆಸಲು ಸರ್ಕಾರವೇ ನಿರ್ಮಿಸಿರುವ ತಾತ್ಕಾಲಿಕ ಶೆಡ್ನಲ್ಲಿ ಪುನಃ ಮಾಂಸವನ್ನ ಬೇಯಿಸಿದ್ದಾರೆ. ಕೂಡಲೇ ಮತ್ತೆ ಇಂತಹ ಘಟನೆ ನಡೆಯದಂತೆ ಜಿಲ್ಲಾಡಳಿತ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಾವೇ ಸೂಕ್ತ ಉತ್ತರ ಕೊಡುತ್ತೇವೆ ಎಂದು ಯುವ ಬ್ರಿಗೇಡ್ ಸಂಚಾಲಕ ಪ್ರವೀಣ್ ಕಾಂಡ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಶ್ರೀ ದತ್ತಾತ್ರೇಯ ಪೀಠ ಕೋರ್ಟ್ ಹೇಳಿದಂತ ಎರಡೂ ಧರ್ಮದವರಿಗೆ ಶ್ರದ್ಧಾ ಕೇಂದ್ರ, ಅದು ಪಿಕ್ನಿಕ್ ಸ್ಥಳ ಅಲ್ಲ. ಪಿಕ್ನಿಕ್ ಬೇಕಾದರೆ ಏನು ಪರ್ವತ ಶ್ರೇಣಿಯಲ್ಲಿ ಬೇರೆ ಸ್ಥಳಗಳಿದ್ದಾವೆ. ದತ್ತಾತ್ರೇಯ ಪೀಠ ಧಾರ್ಮಿಕವಾಗಿ ನಂಬತಕ್ಕಂತಹ ಪೀಠ, ಎರಡೂ ಸಮಾಜ ನಂಬ್ತಾ ಇದ್ದೇವೆ, ಕೋರ್ಟ್ ಹೇಳ್ತಾ ಇದೆ. ಅಲ್ಲಿ ಯಾಗ ಯಜನಾದಿಗಳನ್ನು ಮಾಡಲಿಕ್ಕೆ ಒಂದು ಶೆಡ್ಡನ್ನು ನಿರ್ಮಾಣ, ತಾತ್ಕಾಲಿಕವಾದಂತಹ ಶೆಡ್ಡನ್ನು ನಿರ್ಮಾಣ ಮಾಡಿಕೊಟ್ಟಿದೆ ಜಿಲ್ಲಾಡಳಿತ. ಇಲ್ಲಿ ನಾವು ಮಾಂಸಾಹಾರವನ್ನು ಅಲ್ಲೇ ಬೇಯಿಸಿ ಅಲ್ಲೇ ಊಟ ಮಾಡ್ತೀವಿ ಅಂತ ಒಂದು ಸಮುದಾಯದವರು ಮುಂದುವರಿತಾರೆ ಅಂತಂದರೆ ಅದು ಹಿಂದೂಗಳ ಭಾವನೆಗೆ ಧಕ್ಕೆ ತರತಕ್ಕಂಥ ಪ್ರಯತ್ನ. ಮೊನ್ನೆ ದಿನ ಹೋದಾಗ ದತ್ತಪೀಠದಲ್ಲಿ ಪ್ರವಾಸಿಗಳು ಯಾವುದ್ಯಾವುದೋ ಊರಿನವರು ಬಂದು ಯಾವುದ್ಯಾವುದೋ ಮಾಂಸವನ್ನು ಅಲ್ಲೇ ಬೇಯಿಸಿ ಅಲ್ಲೇ ಊಟ ಮಾಡಿ ಅಲ್ಲೇ ಬಿಸಾಕಿ ಹೋಗುವಂಥ ವ್ಯವಸ್ಥೆ ಆಗ್ತಿತ್ತು. ಇಲಾಖೆಯವರು ಅಲ್ಲೂ ರಕ್ಷಣೆ ಇದ್ದಾರೆ, ಆದರೆ ಅವರು ಏನು ಮಾಡ್ತಿರ್ತಾರೆ ಅಂತ ನನಗೂ ಈಗಲೂ ಅರ್ಥ ಆಗಿಲ್ಲ. ಅಲ್ಲಿ ಮಾಂಸಾಹಾರವನ್ನು ಮಾಡಿ ಊಟ ಮಾಡ್ತಾರೆ, ಇಲೀಗಲ್, ಅಲ್ಲಿ ನಿಷೇಧ ಇದೆ, ಅಲ್ಲಿ ಬೇಯಿಸ್ತಾರೆ. ಅದನ್ನ ನಾವು ತಕ್ಷಣ ಕಂಪ್ಲೇಂಟ್ ಮಾಡಿದ್ವು, ಜಿಲ್ಲಾಡಳಿತ ಇರಲಿ, ಆರಕ್ಷಕ ಇಲಾಖೆ ಇರಲಿ, ಶಾಸಕರಿರಲಿ, ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ವು. ಈಗ ಮಾಹಿತಿ ಬಂದಿದ್ದರ ಪ್ರಕಾರ ಅಲ್ಲಿ ಬ್ಯಾರಿಕೇಡ್ ಹಾಕಿ ಮತ್ತು ಕಂಬಿಗಳನ್ನು ಕಟ್ಟಿ ಯಾರು ಒಳಗೆ ಹೋಗದೇ ಇರ್ತಿ ಮಾಡಿದ್ದಾರೆ ಅಂತ. ಆದರೆ ಇದು ಕಣ್ಣು ಒರೆಸುವ ತಂತ್ರ. ಈಗಿಂದ 6 ತಿಂಗಳು, 1 ವರ್ಷದ ಹಿಂದೆ ಇದೇ ರೀತಿ ಆರೋಪ ಬಂದಾಗ ಇದೇ ರೀತಿ ಕ್ರಮ ತಗೊಂಡಿದ್ರು, ಮತ್ತು ಯಥಾಸ್ಥಿತಿ ಬರ್ತಾ ಬರ್ತಾ ರಾಯರ ಕುದುರೆ ಕತ್ತೆ ಆಗಿತ್ತು ಅಂತ. ಆಡಳಿತದವರಿಗೆ ನಿರಂತರವಾದ ಇದನ್ನ ಕಾಯ್ಕೊಳ್ಳಿಕ್ಕೆ ಬರೋದಿಲ್ಲ. ಇನ್ನೊಂದು ಸಾರಿ ಎಲ್ಲಾದರೂ ಅಲ್ಲಿ ಮಾಂಸಾಹಾರವನ್ನು ಮಾಡಿದ್ದು, ಇಲೀಗಲ್ ಆಕ್ಟಿವಿಟೀಸ್ ಮಾಡಿದ್ದು ಅಂತ ಕಂಡುಬಂದರೆ ಹಿಂದೂ ಬ್ರಿಗೇಡ್ ತೀಕ್ಷ್ಣವಾದ ಉತ್ತರವನ್ನು ಕೊಡ್ತೀವಿ ಅನ್ನೋದು 200 ಮೀಟರ್ ಒಳಗೆ ಬರುತ್ತೆ, ಅದು ಹೌದು. ಆದರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನಲಿಕ್ಕೆ ಆಗಲ್ಲ. ಅವರು ನಮಾಜ್ ಮಾಡುವಲ್ಲಿ ನಾವು ಹೋಗ್ಕೊಂಡು ನಮ್ಮ ಹಿಂದೂ ಬಹುಸಂಖ್ಯಾತರು ತಿಂತಕ್ಕಂಥ ಪದಾರ್ಥವನ್ನು ಅಡುಗೆ ಮಾಡಿ ಊಟ ಮಾಡ್ತೀವಿ, ಬಿಡ್ತಾರೆ ಅವರು. ಹಾಗೆ ನಮ್ಮದೇ ಆದ ಭಾವನೆ, ನಮ್ಮದೇ ಆದ ನಂಬಿಕೆಗಳಿದ್ದಾವೆ. ಯಾಗ ಯೋಜನೆ ಮಾಡಲ್ಲ, ದೇವ್ರ ಮನೆಯಲ್ಲಿ ಹೋಗ್ಕೊಂಡು ಇನ್ನೊಂದೇನೋ ಕೆಲಸ ಮಾಡ್ತೀನಿ ಅಂತಂದರೆ ಅದು ಅವರ ಮೂರ್ಖತನ. ಜಿಲ್ಲಾಡಳಿತ ಅದನ್ನ ಅರ್ಥ ಮಾಡ್ಕೊಬೇಕು. ಹಿಂದೂಗಳು ಪೂಜೆ ಮಾಡಲ್ಲಿ ಸಸ್ಯಾಹಾರವನ್ನೇ ಊಟ ಮಾಡಲ್ಲ, ಇನ್ನು ಮಾಂಸಾಹಾರದ ಬಾಕಿ ಉಳಿದು ದೂರದ ಕತೆ. ಹಾಗಾದ್ರಿಂದ ಏನು ಬೇಕಾದ್ರೂ ಮಾಡಲಿಕ್ಕೆ ಹಿಂದೂ ಸಮಾಜ ಬಿಡೋದಿಲ್ಲ, ಪ್ರಶ್ನೆ ಮಾಡಲಿಕ್ಕೆ ಹಿಂದೂ ಬ್ರಿಗೇಡ್ ಇದೆ.